ಈ ಪ್ರಕಾರವಾಗಿ ಭಟರು ಹಿರೇಲಿಂಗ ಸತಿಯಾದ ಲಿಂಗಮ್ಮ ವಯೋರುದ್ಧರಾದ ಸಿದ್ಧಲಿಂಗಪ್ಪ ಮತ್ತು ಗಂಗಮ್ಮನವರನ್ನು ಕಾಡಿನ ಮಧ್ಯದಲ್ಲಿ ಇಳಿಸಿ ಭಟರು ಹಾಸುಗಲ್ಲಿನ ಸುತ್ತ ಬೆಂಕಿಯನ್ನು ಹಾಕಿ ಹಾಸುಗಲ್ಲಿನ ಮೇಲೆ ಹಿರೇಲಿಂಗ ಮತ್ತು ಸತಿಯಾದ ಲಿಂಗಮ್ಮನನ್ನು ಮಲಗಿಸಿ ಮಕ್ಕಳನ್ನೇ ಮಲಗಿಸಿ ಬೆಂಕಿ ಇಟ್ಟಿರ್ತಾರೆ. ಕಾದ ಕಬ್ಬಿಣದ ಸರಪಳಿನಿಂದ ಮೈ ಮೇಲೆ ಬರೆ ಇಳಿಯುತ್ತಿರಲು ಅಷ್ಟರಲ್ಲಿ ಮಾಯಾವೇಶದ ಶನಿಯು ವಿಪ್ರನ ರೂಪದಲ್ಲಿ ಕಾಣಿಸಿಕೊಂಡು ಅಯ್ಯ ಭಟರೇ, ಇವರನ್ನೇಕೆ ಶಿಕ್ಷಿಸುವಿರಿ ಎಂದು ಕೇಳಲು ಇವರು ಮುತ್ತು ರತ್ನ ಕದ್ದ ಕಳ್ಳರು ಕದ್ದವೆಂದು ನಮಗಾದರೂ ಹೇಳಿದರು ಬಿಟ್ಟು ಹೋಗುವೆನನು. ವಿಪ್ರನು ವಯೋವೃದ್ಧರಲ್ಲಿ ಅಸತ್ಯ ನುಡಿಸಲು ಪ್ರಯತ್ನಿಸಿ ವಿಫಲನಾಗಲು ಶಿವಶರಣ ಸಿದ್ಧಲಿಂಗಪ್ಪ ಗಂಗಮ್ಮನವರು ಕಣ್ಣು ಕೆಂಪಗೆ ಮಾಡಿ ಗಗನದ ಕಡೆ ನೋಡಲು ಭೂಮಿ ಬಿರಿಯುವಷ್ಟು ಮಳೆ ಸುರಿದು ಹಾಸುಗಲ್ಲಿನ ಸುತ್ತ ಹಾಕಿದ್ದ ಬೆಂಕಿಯು ಆರಿಹೋಗಿ ಹಿರೇಲಿಂಗನ ಮೈ ಮೇಲೆ ಎಳೆದಿದ್ದ ಬರೆಗಳು ಮಾಯವಾಗಿ ಭಟರ ಕೈಯಲ್ಲಿದ್ದ ಕಬ್ಬಿಣದ ಸರಳು ಭಟರನ್ನು ಸುಡಲು ಎದರಿದ ಭಟರು ಇವರು ಸತ್ಯಸಂಧರು, ಇವರನ್ನು ದಹಿಸಲಾಗದೆಂದು ದೂರ ನಿಲ್ಲಲು ವಿಪ್ರನ ರೂಪದಲ್ಲಿದ್ದ ಶನಿದೇವರು ಭಟರಿಗೆ ವಜ್ರಗಳನ್ನು ಕೊಟ್ಟು ಶಿವಶರಣರನ್ನು ಹಿಂಸಿಸಬೇಡಿ ಹೊರಟು ಹೋಗರೆಂದು ಕಳುಹಿಸಿ ತಾನು ಮಾಯವಾಗಲು ಶಿವಶರಣರು ಉರಿವ ಬೆಳಕನ್ನು ಕಂಡು ಉಜ್ಜಯಿನಿಪುರದ ಗಡಿ ದಾಟಿ ರಾಮಡಿ ಅಟ್ಟಿಯ ಕಡೆಗೆ ಬರುತ್ತಿದ್ದಾರದಂತೆ. ನೀ ಭುವನದಲ್ಲಿರುವಾದೋ ರಾಮಡಿ ಅಟ್ಟಿಯೋ ಅದರಲ್ಲಿ ನೆಲೆಸಿರುವ ಕಾಟಿಮಲಿಂಗೇಶ ಯಾದವರ ಕುಲದೇವ ಕಾಟಿಮಲಿಂಗೇಶ್ವರನು ತನ್ನ ಅರ್ಚಿಕರಾದ ಈರಾಕರಿಯಪ್ಪಗೆ ಕನಸಲ್ಲಿ ಮೂಡಿದನು ಉಗ್ರ ಸ್ವರೂಪದಲ್ಲಿ ಶಿವಶರಣರ ಕರ ತಂದು ಉಪಚರಿಸೆಂದಾನು. ಶಿವಶರಣ ಹಿರೇಲಿಂಗ ಸತಿಯಾದ ನಿಂಗಮ್ಮ ಮಾತಾ ಪಿತೃರ ಜೊತೆಗೆ ಇಲ್ಲಿಗೆ ಬಂದಿಹಾರೋ. ಅಲ್ಲಿ ರಾಮಡಿ ಎಂಬತಕ್ಕಂಥ ಒಂದು ಗೊಂದರಟ್ಟಿ ಇತ್ತು. ಆ ಗೊಂದರಟ್ಟಿಯಲ್ಲಿ ಕುಲದೇವರಾದ ಕಾಟಿಮಲಿಂಗೇಶ್ವರನ ಪೂಜೆ ಮಾಡ್ತಾ ಇತ್ತು. ಆ ಕಾಟಿಮಲಿಂಗೇಶ್ವರ ಏಮಾಡ್ತಾನೆ, ಅವನು ಒಬ್ಬ ಅರ್ಚಕ ಇರ್ತಾನೆ. ಅವನ ಅರ್ಚಕನಿಗೆ ಈ ಕಾಟಮಲಿಂಗೇಶ್ವರ ಕನಸಿನಲ್ಲಿ ಹೇಳ್ತಾನೆ, ನೋಡಪ್ಪ ಈ ಊರಿನ ಮುಂಭಾಗದಲ್ಲಿ ಶಿವಶರಣರು ಬರ್ತಾ ಇದ್ದಾರೆ, ಆ ಶಿವಶರಣನನ್ನು ಕರೆದು ತಂದು ಉಪಚಾರ ಮಾಡಿ ಸಾಂತೈಸು ಅಂತೇಳಿ ಸ್ವಪ್ನದಲ್ಲಿ ಹೇಳ್ತು. ಅದಕ್ಕೆ ಶಿವಶರಣ ಹಿರೇಲಿಂಗ ಸತಿಯಾದ ನಿಂಗಮ್ಮ ಮಾತಾ ಪಿತೃರ ಜೊತೆಗೆ ಇಲ್ಲಿಗೆ ಬಂದಿಹರೋ. ಅಶ್ವತ್ಥ ಮರದ ಕೆಳಗೆ ವಿಶ್ರಮಿಸುತ್ತಿರುವಾರು ಬೇಗದಲ್ಲಿ ನೀ ಹೋಗಿ ಕರೆದು ತನ್ನೀರಿ. ಈ ಊರಿನ ಮುಂಭಾಗದಲ್ಲಿರತಕ್ಕಂಥ ಅಶ್ವತ್ಥದ ಮರದ ಕೆಳಗೆ ದಣಿದು ಕುಳಿತಿದ್ದಾರೆ, ಈಗಲೇ ಹೋಗಿ ಅವರನ್ನು ಕರೆದುಕೊಂಡು ಬಾ ಅಂತ ಹೇಳಿ ಸ್ವಪ್ನ ಆದಂಗಾಯಿತು. ಕಾಟಿಮಲಿಂಗೇಶ್ವರನ ಪಟ್ಟದ ಓತವೋ ಚಂಗಾನೆ ಆರುತ್ತ ನಾಗಾಲೋಟದಲ್ಲಿ. ಆ ದೇವರಿಗೆ
ಒಂದು ಪಟ್ಟದ ಓತ ಅಂತ ಒಂದು ಓತನ ಬಿಟ್ಟದ್ದು ಮೇಕೆ. ಆ ಮೇಕೆ ಈ ನುಡಿಯನ್ನು ಕೇಳಿ ಚಂಗನ ಆರ್ಬಿಡ್ತಂತೆ. ಆ ಶರಣನ ಕರ್ಕಮರಕ್ಕೆ ಓಡೋಗ್ತಾ ಇದ್ದ ಅವನಿಂದ ಈ ಪೂಜಾರಿನೂ ಆಗ್ತ. ಪಟ್ಟಾದ ಓತ ಮುಂದೆ ಈರ ಕರಿಯಪ್ಪ ಹಿಂದೆ ಶಿವಶರಣರ ಬಳಿಗೆ ಬಂದು ಶಿವಶರಣರ ಬಳಿಗೆ ಬಂದು ನಿಂತಾರೋ. ಪಟ್ಟದ ಮುಂದೆ ಓತ, ಹಿಂದೆ ಈರ್ ಕರಿಯಪ್ಪ ಪೂಜಾರಿ, ಇವರಿಬ್ಬರೂ ಓಡಿ ಬಂದು ಅಶ್ವತ್ಥದ ಮರದ ಕೆಳಗೆ ಕುಳಿತಿದ್ದಂಥ ಶಿವಶರಣರ ಕಂಡು ನಮಸ್ಕರಿಸಿ ನಿಂತಿದ್ದಾರೆ. ಮಳೆಯಿಲ್ಲ ಬೆಳೆಯಿಲ್ಲ ಕುಡಿಯಲು ನೀರಿಲ್ಲ ಕ್ಷಾಮ ಡಾಮರದಿಂದ ಬೇಸತ್ತು ಇರಲು. ಅಲ್ಲಿ ಆ ಗ್ರಾಮಕ್ಕೆ 12 ವರ್ಷಗಳಿಂದ ಮಳೆಯಾಗಿಲ್ಲ, ಕುಡಿಯಲು ನೀರಿಲ್ಲ ಅಂತ ಒಂದು ಬರದ ಪರಿಸ್ಥಿತಿ ಬಂದಿದೆ. ಆ ಬರದ ಪರಿಸ್ಥಿತಿ ಇರುವಾಗ ಶಿವಶರಣರು ಆ ಗ್ರಾಮಕ್ಕೆ ಬಂದ ತಕ್ಷಣವೇ ಏನಾಗುತ್ತೆ, ಶಿವಶರಣರು ಬಂದಿರಲು ರಾಮಳಿ ಅಟ್ಟಿಯಲ್ಲಿರಲು, ಶಿವಶರಣರು ಬಂದಿರಲು ರಾಮಳಿ ಅಟ್ಟಿಯಲ್ಲಿರಲು, ಗಗನದಿಂದ ಮಳೆಯು ದರೆಗೆ ಸುರಿದಿರಲು. ಇವರು ಶಿವಶರಣರು ಪ್ರವೇಶ ಮಾಡಿದ ತಕ್ಷಣವೇ ಗಗನದಿಂದ ಅಂದರೆ ಆಕಾಶದಿಂದ ಮಳೆ ಸುರಿದು ಬಿಟ್ಟಿದೆ. ಎಲ್ಲೆಲ್ಲಿ ನೋಡಿದರೂ ನೀರು ಕೆರೆ ಕಟ್ಟೆ ಎಲ್ಲ ತುಂಬೋದು. ಇವರಿಗೆ ರಾಮಡಿ ಇಟ್ಟರಿಗೆ ಸಂತೋಷ, ಇದೇನಪ್ಪ 12 ವರ್ಷದಿಂದ ಮಳೆ ಇಲ್ಲ ಬೆಳೆ ಇಲ್ಲ ಬರಗಾಲ ಕುಡಿಯೋಕ್ಕೆ ನೀರಿಲ್ಲ, ಇದೇನು ಇದ್ಕಿದ್ದಂಗೆ ಹಿಂಗೆ ಮಾಯವಾದ ಅವತಾರ ಆಗೋಗ್ಬಿಡ್ತಲ್ಲ ಅಂತ ಆಶ್ಚರ್ಯಪಟ್ರು. ಆವಾಗ ಪುರ ಜನರು ಕಂಡರು ಮಹಾಪುರುಷರೆಂದರು, ದೇವರ ಆಜ್ಞೆಯಂತೆ ಕರೆದುಕೊಂಡೋದರು. ದೇವರ ಆಜ್ಞೆ ಮಾಡಿದ್ನಲ್ಲ ಅದರಂತೆ ದೇವರ ಆಜ್ಞೆಯಂತೆ ಕರಕೊಂಡೋದರು. ಅವ್ರನ್ನ ವಿಶ್ವಾಸದಿಂದ ಪ್ರೀತಿ ವಿಶ್ವಾಸದಿಂದ ಊರಿನ ಜನವೆಲ್ಲ ಬಂದು ಇಂಥ ಮಹಾಪುರುಷರು ನಮ್ಮ ಗ್ರಾಮಕ್ಕೆ ಬಂದಮೇಲೆ ಮಳೆ ಸುರಿದು ಹೋಗಿಬಿಟ್ಟಿದೆ, ನಾವು ಕಂಡಿರಲೇ ಇಲ್ಲ ಬರಗಾಲ ಬಂದಿತ್ತು, ಇಂಥ ಪುಣ್ಯತ್ವವನ್ನು ನಾವು ಬಿಡೋಕ್ಕಾಗುತ್ತೆ ಅಂತೇಳಿ ಊರು ಜನ ಪಟ್ಟದ ಪೂಜಾರಿ ಓತ ಎಲ್ಲರೂ ಸೇರಿಕೊಂಡು ಅವ್ರನ್ನ ಊರಳಿ ಕರ್ಕೊಂಡು. ಈ ಪ್ರಕಾರವಾಗಿ ಹಿರೇಲಿಂಗ ಸತಿಯಾದ ನಿಂಗಮ್ಮನು ತಂದೆ ತಾಯಿಗಳೊಂದಿಗೆ ಉಜ್ಜಯಿನಿಪುರದ ಗಡಿಯನ್ನು ದಾಟಿ ಯಾದವ ಕುಲದೇವರಾದ ಕಾಂಡಿಮಲಿಂಗೇಶ್ವರನು ನೆಲೆಸಿರುವ ರಾಮಡಿ ಅಟ್ಟಿಯ ಬಳಿ ಇರುವ ಅಶ್ವತ್ಥ ಮರದ ಕೆಳಗೆ ವಿಶ್ರಮಿಸಿಕೊಳ್ಳುತ್ತಿರಲು ಕಾಂಡಿಮಲಿಂಗೇಶ್ವರನು ತನ್ನ ಅರ್ಚಕನಾದ ವೀರ ಕರಿಯಪ್ಪನಿಗೆ ರಾತ್ರಿಯ ಕನಸಿನಲ್ಲಿ ಉಗ್ರ ಸ್ವರೂಪ ತೋರಿ ಊರಿನ ಮುಂಭಾಗದಲ್ಲಿ ಅಶ್ವತ್ಥ ಪರದ ಮರದ ಕೆಳಗೆ ಶಿವಶರಣರಿದ್ದಾರೆ. ಅವರನ್ನು ಕರೆದು ತಂದು ನನ್ನ ದೇವಾಲಯದಲ್ಲಿ ಉಪಚಾರ ಮಾಡಿದರು. ಅಂತೆಯೇ ಪೂಜಾರಿ ಕರಿಯಪ್ಪ ಪಟ್ಟದ ಓತ ಕಾವಲುಗಾರ ಘಟ ಸರ್ಪವು ಅಶ್ವತ್ಥ ಮರದ ಕಡೆಗೆ ಬರುತ್ತಿರಲು ರಾಮಡಿ ಅಟ್ಟಿಯು 12 ವರ್ಷಗಳಿಂದ ಕ್ಷಾಮ ಡಾಮರಗಳಿಂದ ಕುಡಿಯಲು ನೀರಿಲ್ಲದೆ ಅಹಾಕಾರ ಪಡುತ್ತಿರಲು ಶಿವಶರಣರು ಬಂದು ಕುಳಿತ ದಿನವೇ ಗಗನದಿಂದ ಬೋರ್ಘರೆಯುತ್ತ ಧಾರಾಕಾರವಾಗಿ ಮಳೆಯು ಸುರಿಯಲು ಪುನಜನರು ವಿಸ್ಮಯಗೊಂಡು ಈ ಮಹಾನುಭಾವರು ಬಂದ ದೆಸೆಯಿಂದ ನಮ್ಮೂರಿನ ಅದೃಷ್ಟದ ಬಾಗಿಲು ತೆರೆದುಕೊಂಡು ಜನರು ಗುಂಪ ತೆರೆಯಿತೆಂದು ಅದೃಷ್ಟದ ಬಾಗಿಲು ತೆರೆಯಿತೆಂದು ಜನರು ಗುಂಪಾಗಿ ಬರಲು ಬಂದ ಜನರಿಗೆ ದೇವರ ಆಜ್ಞೆಯನ್ನು ಈರ ಕರಿಯಪ್ಪ ತಿಳಿಸಲು ಜನರೆಲ್ಲರೂ ಸಂತೋಷದಿಂದ ಪುರದ ಬೀದಿಯಲ್ಲಿ ಮೆರವಣಿಗೆಯಲ್ಲಿ ಕರೆದೊಯ್ಯಲು ಯಾದವರ ಕುಲದೇವರಾದ ಶ್ರೀ ಕಾಟಿಮಲಿಂಗೇಶ್ವರನ ದರ್ಶನ ಮಾಡಿ ಕಾಟಿಮಲೇಶ್
ಕಾಟಮಲಿಂಗೇಶ್ವರನಿಗೆ ಪುಣ್ಯಾರ್ಚನೆ ಮಾಡಿ, ಮಾತಾ ಪಿತೃರ ಪಾದ ಪೂಜೆ ಮಾಡಿ, ತೀರ್ಥ ಪ್ರಸಾದ ನೀಡಿ, ಶ್ರೀ ಕಾಟಮಲಿಂಗೇಶ್ವರನ ಸ್ತುತಿ ಮಾಡುತ್ತಿರ್ದಾರದಿಂತಿದೀ.